ಸೊ ಇವತ್ತು ಹೋರಾಟಗಳನ್ನ ಮುಂದುವರಿಸಿದ್ದಾರೆ. ದರ್ಶನ್ ಪುಟ್ಟಯ್ಯನ ಸೇರಿದಂತೆ ಹೋರಾಟ ಭೂಮಿಕಾಯಿಸಿದ್ದಾರೆ. ಈಗ ನಮ್ಮ ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು ಡೆಲ್ಲಿನಲ್ಲಿ ಇವತ್ತು ಲೀಗಲ್ ಟೀಮು ಮತ್ತು ಡೆಲ್ಲಿ ಮತ್ತು ಕರ್ನಾಟಕದ ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಮೀಟಿಂಗ್ ಕರೆದು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾಳೆ ನಾವು ಸುಪ್ರೀಂ ಕೋರ್ಟ್ ಮುಂದೆ ಇವತ್ತಿನ ವಾಸ್ತವಸ್ಥಿತಿಯನ್ನು ಮನವರಿಕೆ ಮಾಡಿಕೊಡೋದ್ರಲ್ಲಿ ನಾವು ನಾಳೆ ಸೀರಿಯಸ್ಸಾಗಿ ಗಂಭೀರವಾಗಿ ಹೋಗ್ತಾ ಇದೆ. ಸೊ ನೋಡೋಣ ನಾಳೆ ಏನು ತೀರ್ಮಾನ ಕೊಡ್ತಾರೆ. ಇಲ್ಲಿವರೆಗೆ ಈಗ ಮೊನ್ನೆ ಅಥಾರಿಟಿನಲ್ಲಿ 5,000 ಬಿಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದು ಸೀಪೇಜ್ ವಾಟ್ರು 2-3 ಸಾವಿರ ಹೋಗ್ತಾ ಇತ್ತು. ಸ್ವಲ್ಪ ಅಡಿಷನಲ್ ಆಗಿ 1-2 ಸಾವಿರನ ನಾಳೆ ಸುಪ್ರೀಂ ಕೋರ್ಟ್ ತೀರ್ಮಾನ ಇರೋದ್ರಿಂದ ನಾವು ಬಿಡದಲ್ಲೇ ಇದ್ದರೆ ತಪ್ಪಾಗುತ್ತೆ ಅಂತ ಲೀಗಲ್ ಟೀಮ್ ನಮಗೆ ಸೊ ಮತ್ತು ಸರ್ಕಾರ ಕೇಂದ್ರ ಸರ್ಕಾರದ ಡೈರೆಕ್ಷನ್ ಮೇಲೆ ಕನಿಷ್ಠ ಪ್ರಮಾಣದಲ್ಲಿ ನಾವು ಮುಂದೆ ನಮ್ಮ ರೈತರ ರಕ್ಷಣೆ ಮಾಡಬೇಕಾದಾಗ ನಾವು ಸ್ವಲ್ಪ ಅವರ ತೀರ್ಮಾನನೂ 100-100 ರೆಫ್ಯೂಸ್ ಮಾಡಿದ್ರೆ ಕೆಟ್ಟಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 1-2 ಸಾವಿರ ಹಳೆಯದನ್ನು ಹೋಗ್ತಾ ಇರೋ 3 ಸಾವಿರ ಜೊತೆಗೆ 2,000 ಬಿಟ್ಟಿದೆ. ನಾಳೆ ಸುಪ್ರೀಂ ಕೋರ್ಟಲ್ಲಿ ಬರೋವರೆಗೂ ಕಾಯ್ದು ನೋಡ್ಬೇಕಲ್ಲ. ಸರಿ, ಮಂಡ್ಯ ರೈತರು ಈಗ ನೀರನ್ನು ಮುಟ್ಟಿ ಶಬ್ದ ಮಾಡಿದ್ದಾರೆ, ಹೋರಾಟ ನಿಲ್ಸೋದಿಲ್ಲ, ನೀರು ನಿಲ್ಸೋರಿಗೂ. ಸರ್, ನಮ್ಮ ರೈತರ ಹೋರಾಟ ಸರಿಯಾಗಿದೆ, ರೈತರ ಹೋರಾಟ ತಪ್ಪು. ಅವರ ರಕ್ಷಣೆಗೋಸ್ಕರ ಇವತ್ತಿನ ಸಮಸ್ಯೆನ ನೀರು ಪರಿಸ್ಥಿತಿ ಚೆನ್ನಾಗಿಲ್ಲ. ಈಗ ಒಂದೇ ನಾವು ಒಕ್ಕಟ್ಟು ನೀರು ಕೊಟ್ಟಿರೋದು ಮತ್ತು ಕುಡಿಯೋ ನೀರಿಗೂ ತೊಂದರೆ ಆಗುತ್ತೆ ಇವತ್ತಿನ ಇರೋ ಪ್ರಕಾರ ಅಂತ ಎಲ್ಲ ಹೇಳ್ತಕ್ಕಂಥದ್ದು. ನಾವು ರೈತರ ಪರವಾಗಿಯೇ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಹ ಕೇಂದ್ರ ಸರ್ಕಾರದ ಮುಂದೆ, ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ತಾ ಇದ್ದೀವಿ. ಜೊತೆಗೆ ಪ್ರಧಾನಮಂತ್ರಿಯವ್ರನ್ನು ಸಹ ಭೇಟಿ ಮಾಡಬೇಕು ಅಂತೇಳಿ ಟೈಮನ್ನು ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಇಟ್ಟು ನಾವು ಸಹ ರೈತರ ಪರವಾಗಿ ಹೋರಾಟ ಮಾಡ್ತೀವಿ. ಬರಗೋಷನ್ ಸಂಬಂಧಪಟ್ಟ ಹಾಗೆ ಸಬ್ ಕಮಿಟಿ ಮೀಟಿಂಗ್ ಏನಾದರೂ ಮತ್ತೆ ನಿಗದಿಯಾಗಿ 4ನೇ ತಾರೀಕು ನಾನು ಪತ್ರಿಕೆಯಲ್ಲಿ ನೋಡಿದೆ, ನಂಗೆ ಸಿಕ್ಕಿಲ್ಲ. ಕೃಷ್ಣ ಬೇರೆಗೌಡರು 4ನೇ ತಾರೀಕು ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 4ನೇ ತಾರೀಕು ಫಿಕ್ಸ್ ಮಾಡಿದ್ರೆ ಫೈನಲ್ ಮಾಡ್ತೀವಿ. ಯಾವಾಗ ಸರ್? ಸೊ ಪ್ರೈಮ್ ಮಿನಿಸ್ಟರ್ ಡೇಟ್ ಕೊಡಬೇಕಲ್ಲ, ಅವ್ರು ಕೊಟ್ಟ ತಕ್ಷಣ. ಬಹುಶಃ ಈ ಇಶ್ಯೂಗೆ ಏನಾದರೂ ಎಳೆದಾಡ್ತಾ ಇದಾರೋ ಗೊತ್ತಿಲ್ಲ, ನೋಡೋಣ. ಅವ್ರು ಕೊಟ್ಟ ತಕ್ಷಣ ಹೋಗಿ. ಸರ್, ರಾಜ್ಯದ ಪರ ನೀರಾವರಿ ವಿಚಾರವಾಗಿ ಬಿಜೆಪಿ ನಾಯಕ ಆಸಕ್ತಿ ತೋರ್ತಾ ಇದ್ದಾರೆ? ಯಾವತ್ತು ತೋರಿಸಿದಾರೆ ಅವರು? 26 ಜನ ಇದ್ದು ಕೇಂದ್ರ ಸರ್ಕಾರದ ಮುಂದೆ 26 ಜನ ಯಾವತ್ತಾರು ಒಗ್ಗಟ್ಟೋಗಿ ಹೋಗಿ ನಮ್ಮ ರಾಜ್ಯದ ಯಾವುದೋ ನೀರಾವರಿ ಇಲಾಖೆ ವಿಚಾರದಲ್ಲಿ ಮಾತನಾಡಿದ್ದಾರೆ ಅವರು. ಸೊ ಅವ್ರಿಗೆ ತಮಿಳ್ನಾಡಿನಲ್ಲಿ ಅವ್ರು ಯಾರೂ MP ಇಲ್ಲ, ಇಲ್ಲಿ 26 ಜನ ಇದ್ದಾರೆ. ಇವರಿಗೆ ಅವ್ರ ಕೇಂದ್ರ ಸರ್ಕಾರ ಮಾನ್ಯತೆ ಕೊಟ್ಟಿದೆಯಾ ಅಥವಾ ಇಲ್ಲ? ಮೊನ್ನೆ ಪ್ರಧಾನಮಂತ್ರಿಗಳು ಬಂದಾಗ ನೋಡಿದ್ರಲ್ಲ ನೀವು ಅವ್ರ ಪರಿಸ್ಥಿತಿನ, ರಾಜ್ಯದವರು ಯಾರು ಹೋಗಕ್ಕೆ ಶಕ್ತಿ ಇದೆಯಲ್ವ ಅಂತ ಅವರೇ ಹೇಳಬೇಕು. ಕುಮಾರಸ್ವಾಮಿ ಈಗಾಗಲೇ ನಾನು ನೆನ್ನೆ ಟ್ವೀಟು ಮಾಡಿದ್ದೀನಿ. ಸೊ ನಾನು ಬಹುಶಃ ಅವರ ಸಂಬಂಧಪಟ್ಟಂಥ ಕೆಲವು ರಿತೈಸಿಗಳ ಮೂಲಕ ಸೊ ಅವರ ಆರೋಗ್ಯದ ಪರಿಸ್ಥಿತಿನ ವಿಚಾರಣೆಯನ್ನು ಮಾಡಿದ್ದೀನಿ. ಸೊ ಅವರು ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡ ಮೇಲೆ ಸೊ ನೋಡೋಣ. ಬಟ್ ದೇವರಲ್ಲಿ ನಾನು ಅವ್ರನ್ನ ಕೂಡಲೇ ಚೇತರಿಸ್ಕೊಳ್ಳಿ, ದೇವರು ಸಂಪೂರ್ಣ ಅವ್ರನ್ನ ಗುಣಮುಖರಾಗಿ ಬೇಗ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ.